ಈ ರೋಡ್ಗೆ, ಈ ರೋಡಿಂದ 3.25 ಕಿಲೋಮೀಟರ್ ಒಳಗಡೆ ಹೋದರೆ ಒಂದು ರಿವರ್ ಟಚ್ ಲ್ಯಾಂಡ್ ಇದೆ, ಅದು 4 ಎಕರೆ ಇದೆ, ತೋಟ ಲ್ಯಾಂಡ್ ಅಲ್ಲ, ತೋಟ ಅದು ಫಾರ್ಮ್ ಲ್ಯಾಂಡ್. ಅದರಲ್ಲಿ ಒಂದು 10-12 ವೆರೈಟೀಸ್ದು ಟ್ರೀಸ್ ಹಾಕಿದ್ದಾರೆ. ಇದು ಶ್ರೀರಂಗಪಟ್ಟಣದಿಂದ 4 ಕಿಲೋಮೀಟ್ರ್ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಬೋರ್ವೆಲ್ ಏನು ಹಾಕಿಲ್ಲ, ಆ ರಿವರಿಂದನೇ ನೀರು ತಗೊಳ್ಳೋದಿವರು. 3.25 ಕಿಲೋಮೀಟ್ರ್ ಮಣ್ಣು ರೋಡ್, ಆ ರೋಡ್ ಇಲ್ಲ, ಇದೇ ರೋಡ್ಗೆ ಕನೆಕ್ಟೆಡ್. 3.25 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಂದ 6.5 ಕಿಲೋಮೀಟ್ರ್ ಡಿಸ್ಟೆನ್ಸ್. ಎಲ್ಲ ಥರದ್ದು ಫ್ರೂಟ್ ಟ್ರೀಸ್, ಕೋಕೋನಟ್ ಎಲ್ಲ ಹಾಕಿದ್ದಾರೆ. ಕೋಕೋನಟ್ ಹೆಚ್ಚು ಕಮ್ಮಿ ಒಂದು 150 ಇರ್ಬೋದು, ಮಿಕ್ಕಿದೆಲ್ಲ ಅಸಾಲ್ಟೆಡ್ ಇದೆ. ಇದನ್ನು ಸೇಲ್ ಮಾಡ್ತಾಯಿದ್ದಾರೆ, 55 ಲಕ್ಷ ರೂಪಾಯಿ 1 ಎಕರೆಗೆ ಹೇಳ್ತಾರೆ. ಅದರಲ್ಲಿ 2 ಎಕರೆ ಬೇಕಾದರೂ ಡಿವೈಡ್ ಮಾಡಿ ಕೊಡಿಸ್ತೀನಿ. 4 ಎಕರೆ ಕೊಡೋದವರು, ಒಂದು ಇಬ್ಬರುಗೆ ಡಿವೈಡ್ ಮಾಡ್ಕೊಡ್ತೀನಿ. ನಾನು ಬೇರೆ ಬಯ್ಯರ್ಸ್ ಬರ್ತಾರಲ್ಲ, ಅವ್ರಿಗೂ ನಿಮ್ಗೆ ಮಾಡಿಕೊಡ್ತೀವಿ. ಅಥವಾ ಯಾರಾದರೂ ಫಾರ್ಮ್ ಹೌಸ್ ಡೆವಲಪ್ ಮಾಡಿ ಸೇಲ್ ಮಾಡ್ತೀವಿ ಅನ್ನೋರು, ಆ ಥರ ಇದ್ದವ್ರು ಇದ್ರೂ 1 ಎಕರೆ ಡಿವೈಡ್ ಮಾಡಿ ಫಾರ್ಮ್ ಹೌಸ್ ಕಟ್ಟಿ ಸೇಲ್ ಮಾಡ್ತೀವಿ ಅಂದರೆ ಬಯ್ಯರ್ಸ್ಗೂ ನಾನೇ ಕರ್ಕೊಂಡ್ಬರ್ತೀನಿ. ಆ ಥರ ಇದ್ದರೆ ನಮಗೆ ಸಂಪರ್ಕ ಮಾಡ್ಬೋದು. ಇದು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಂದ 6.5 ಕಿಲೋಮೀಟ್ರ್.